ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 109. ನಿಜವಾಗಿಯೂ ಅದ್ಭುತವಾದ ಪ್ರವಾದಿನಿಯ ಸಮರ್ಥನೆಯಾಗಿ ಅದರ ಸ್ವಯಂ ನಿರಾಡಂಬರತೆಯಲ್ಲಿ ಅಡಗಿಸಲ್ಪಟ್ಟ ಇದನ್ನು ಮೇಲಿನಂತೆ ಜೂಬಿಲಿ ಛಾಯೆಯ ಮೆಚ್ಚುಗೆ ಮತ್ತು ಅನ್ವಯವು ಅದರ ಮಹತ್ವವನ್ನು ನಮಗೆ ನೀಡುವವರಿಗೆ ನಾವು ಪರಿಗಣಿಸಲು ಮುಂದುವರಿಯುತ್ತಿದ್ದೇವೆ. ಸಾಮಾನ್ಯವಾಗಿ ಬಾಬೆಲಿನಲ್ಲಿ 70 ವರ್ಷಗಳ ಸೆರೆ ಹಿಡಿದಿರುವಿಕೆ ಎಂದು ಮಾತನಾಡುವ 70 ವರ್ಷಗಳು ದೇಶದ 70 ವರ್ಷಗಳ ಪಾಳು ಬೀಳುವಿಕೆಯಾಗಿ ಆತ್ಮಿಕವಾಗಿ ರೂಪುಗೊಂಡಿದೆ. ಈ ಪಾಳು ಬೀಳುವಿಕೆಯನ್ನು ದೇವರು ಪ್ರವಾದಿಯಾದ ಯೆರೆಮೀಯನ ಮೂಲಕ ಮುಂತಿಳಿಸಿದ್ದನು. ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು, ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. ಯೆರೆಮೀಯ 25:11. ಯಹೋವನು ಇಂತೆನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವನೆಂಬ ನನ್ನ ಶುಭವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು. ಯೆರೆಮೀಯ 29:10. ಎರಡನೇ ಪೂರ್ವಕಾಲ ವೃತ್ತಾಂತ 3:17-21 ಈ ಪ್ರವಾದನೀಯ ನೆರವೇರಿಕೆಯ ದಾಖಲಾಗಿದೆ. ಯಾಕೆ ಇದು ಕೇವಲ 70 ವರ್ಷಗಳಾಗಿತ್ತು, ಯಾಕೆ ಇದು ಸಂಪೂರ್ಣವಾಗಿ ಪಾಳು ಬಿತ್ತು ಎಂಬ ಕಾರಣವನ್ನು ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಹೀಗೆ ನೋಡುತ್ತೇವೆ. ಆತನು ಕಸ್ತಿಯರ ಅರಸನನ್ನು ಅವರ ಮೇಲೆ ಬರಮಾಡಿ ಎಲ್ಲರನ್ನು ಅವರ ಕೈಗೆ ಒಪ್ಪಿಸಿದನು. ನೆಬೂಕದ್ನೆಚ್ಚರನು ಬಾಬೆಲಿನ ಅರಸನು. ಅವನು ಅವರ ಯುವ ಭಟರನ್ನು ಅವರ ಪವಿತ್ರಾಲಯದಲ್ಲಿಯೇ ಕತ್ತಿಯಿಂದ ಸಂಹರಿಸಿ ಯುವಕರನ್ನು, ಕನ್ಯೆಯರನ್ನು, ಮುದುಕರನ್ನು, ಅತಿ ವೃದ್ಧರನ್ನು ಕನಿಕರಿಸದೇ ಎಲ್ಲರನ್ನು ಕೊಂದನು. ಕತ್ತಿಯಿಂದ ತಪ್ಪಿಸಿಕೊಂಡವರನ್ನು ಅರಸನು ಬಾಬೆಲಿಗೆ ಸೆರೆ ಹೊಯ್ದನು. ಪಾರಸಿಯ ಪ್ರಭುತ್ವವು ಅಲ್ಲಿ ಸ್ಥಾಪಿತವಾಗುವವರೆಗೆ ಅವರು ಅವನಿಗೂ ಅವನ ಮಕ್ಕಳಿಗೂ ಸೇವಕರಾಗಿದ್ದರು. ಈ ಪ್ರಕಾರ ಯಹೋವನು ಯೆರೆಮೀಯನ ಮೂಲಕ ಹೇಳಿಸಿದ ಮಾತು ನೆರವೇರಿ ದೇಶವು ತನ್ನ ಸಬ್ಬತ್ತು ಕಾಲವನ್ನು ಅನುಭವಿಸುವುದಕ್ಕೆ ಮಾರ್ಗವಾಯಿತು. ದೇಶವು 70 ವರ್ಷ ಹಾಳು ಬಿದ್ದು ಆ ಕಾಲದಲ್ಲೆಲ್ಲ ವಿಶ್ರಾಂತಿಯನ್ನು ಅನುಭವಿಸುತ್ತಿತ್ತು. ಎರಡು ಪೂರ್ವಕಾಲ ವೃತ್ತಾಂತ 3:17-21. ಇದರಿಂದ ನಾವು ಇಸ್ರೇಲರು 70 ವರ್ಷಗಳನ್ನು ಸರಿಯಾದ ರೀತಿಯಲ್ಲಿ ಆಚರಿಸುವಲ್ಲಿ ವಿಫಲರಾದರೂ ಅದರಲ್ಲಿ ಜೂಬಿಲಿಗಳು ಮುಖ್ಯವಾದವುಗಳು ಎಂಬುದನ್ನು ನೋಡುತ್ತೇವೆ. ಇದು ನಿಜವಾಗಿಯೂ ಪರಲೋಕದ ಅರಸನಿಗೆ ವಿಧೇಯರಾಗುವುದರ ಒಂದು ಕಠಿಣ ಪರೀಕ್ಷೆಯಾಗಿತ್ತು. ಗಮನಾರ್ಹವಾಗಿ ಅತ್ಯಾಶೆಯುಳ್ಳ ಜನರು, ಅವರ ಭೂಮಿಯು ವಿಶ್ರಾಂತಿ ಪಡೆಯುವಂತೆ ಆಜ್ಞಾಪಿಸಲಾಗಿತ್ತು. ಹೊಲದ ಮಾಲೀಕರಿಗೆ ಅವರ ಬಹುಕಾಲದವರೆಗೆ ವಶಪಡಿಸಿಕೊಂಡಿದ್ದ ಭೂಮಿಯನ್ನು ಪುನಃ ಅವರ ವಶಕ್ಕೆ ಕೊಡುವ ಆ ಹಾಳುಗಳಿಗೆ ಬಿಡುಗಡೆಯನ್ನು ಮಾಡುವುದಾಗಿತ್ತು. ವಿಶೇಷವಾಗಿ ವಿಧೇಯತೆಯನ್ನು ಮಾತ್ರವೇ ಆಜ್ಞಾಪಿಸಿದ್ದೇನೆ ಹೊರತು ಕ್ರಿಪ್ರಯವಾಗಿ ಒತ್ತಾಯಪೂರ್ವಕವಾಗಿ ಅವರ ಮೇಲೆ ಹೇರಿರಲಿಲ್ಲ. ದೇವರು ಅವರಿಗೆ ಅವರು ಒಂದು ಜನಾಂಗವಾಗಿ ಪ್ರತಿಜ್ಞೆಯ ಮೂಲಕ ಒಪ್ಪಿಕೊಂಡ ನ್ಯಾಯವಿಧಿಗಳಿಗೆ ಆ ವಿಧಿಯರಾದರೆ ತಾನು ಅವರನ್ನು ಶಿಕ್ಷಿಸುತ್ತೇನೆಂದು ಮೋಶೆಯ ಮೂಲಕ ಮುಂಚಿತವಾಗಿ ಎಚ್ಚರಿಸಿದ್ದನು. ಅದೇ ದೇಹದಲ್ಲಿ ಆತನು ಅವರ ಅನ್ಯ ಜನರ ಅಡಿಯಲ್ಲಿ 7 ಕಾಲ ಅನುಭವಿಸುವ ಶಿಕ್ಷೆಯ ಬಗ್ಗೆ ಹೇಳುತ್ತಾನೆ. ಆತನವರಿಗೆ ಅವರು ಸಬ್ಬತ್ತುಗಳನ್ನು ಅಲಕ್ಷಿಸುವುದಾದರೆ ಅವರ ದೇಶವನ್ನು ನಿರ್ಜನಗೊಳಿಸುವುದರ ಮೂಲಕ ಶಿಕ್ಷಿಸುವುದಾಗಿಯೂ ಹೇಳುತ್ತಾನೆ. ನಿಜವಾಗಿ ಹೇಳುವುದಾದರೆ 70 ವರ್ಷಗಳ ಪಾಳು ಬೀಳುವಿಕೆಯು ಈಗಾಗಲೇ ತೋರಿಸಿರುವಂತೆ ಅನ್ಯ ಜನಾಂಗಗಳ ಸಮಯ ಪ್ರಾರಂಭವಾಗಿತ್ತು. ಕರ್ತನ ಎಚ್ಚರಿಕೆಯು ಈ ರೀತಿಯಾಗಿ, ನೀವು ನಿಮ್ಮ ಶತ್ರುಗಳ ದೇಶದಲ್ಲಿ ಇರುವ ದಿನಗಳೆಲ್ಲ ನಿಮ್ಮ ದೇಶಗಳು ಹಾಳು ಬಿದ್ದು ತನಗೆ ಸಲ್ಲಬೇಕಾಗಿದ್ದ ಸಬ್ಬತ್ತು ಕಾಲವನ್ನು ಅನುಭವಿಸುವುದು, ಅದು ವಿಶ್ರಾಂತಿಯನ್ನು ಹೊಂದಿ ಸಬ್ಬತ್ತು ಕಾಲವನ್ನು ಅನುಭವಿಸುವುದು, ನೀವು ಅದರಲ್ಲಿ ವಾಸವಾಗಿದ್ದಾಗ ಅದಕ್ಕೆ ತಕ್ಕ ಕಾಲದಲ್ಲಿ ದೊರೆಯದ ವಿಶ್ರಾಂತಿಯನ್ನು ಅದು ಹಾಳು ಬಿದ್ದಿರುವ ಎಲ್ಲ ಕಾಲಗಳಲ್ಲಿ ಅನುಭವಿಸುವುದು. ಅವರು ಬಿಟ್ಟು ಹೋದ ಸ್ವದೇಶವು ನಿರ್ಜನವಾಗಿ ಬಿದ್ದಿರುವಾಗ ತನಗೆ ಬೇಕಾದ ಸಬ್ಬತ್ ವಿಶ್ರಾಂತಿಯನ್ನು ಹೊಂದುವುದು. ಯಾಜಕಕಾಂಡ 26:34-43. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.